ನಾವು ಈ ಒಂದು ವಿಡಿಯೋದಲ್ಲಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಒಂದು ಒಂದಾದರೂ ಅಭಾಗಲಬ್ಧ ಸಂಖ್ಯೆ ಇದ್ದೇ ಇರುತ್ತೆ ಅಂತೇಳಿ ಸಾಧಿಸ್ತಾ ಇದ್ದೀವಿ ಅದಕ್ಕಾಗಿ ನಾವು ಈಗ ಎರಡು ಭಾಗಲಬ್ಧ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ರ್ಯಾಷನಲ್ ನಂಬರ್ ಒಂದು ಆರ್ ಒನ್ ಆಗಿರಲಿ ಮತ್ತೊಂದು ಆರ್ ಟು ಈ ಆರ್ ಟು ಅನ್ನುವಂಥದ್ದು ರ್ಯಾಷನಲ್ ನಂಬರ್ ಟು ಅನ್ನುವಂಥದ್ದು ಆರ್ ಒನ್ಗಿಂತ ಹೆಚ್ಚಾಗಿರುತ್ತೆ ಹೇಳಿ ನಿಮಗೆ ತಿಳಿದಿದೆ ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಒಂದು ಅಭಾಗಲಬ್ಧ ಸಂಖ್ಯೆ ಇರುತ್ತೆ ಹೇಳಿ ನಾವು ಸಾಧಿಸ್ತಾ ಇದ್ದೀವಿ ಉದಾಹರಣೆಗೆ ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಇದೆ ಹೇಳಿ ನಾವು ಭಾವಿಸೋಣ ಅಭಾಗಲಬ್ಧ ಸಂಖ್ಯೆ ಅಂದರೆ ಇರ್ರ್ಯಾಷನಲ್ ನಿಮಗೆ ಗೊತ್ತಿದೆ ಇರ್ರ್ಯಾಷನಲ್ ನಂಬರ್ ಈಗ ನಮಗೆ ಗೊತ್ತಿರೋದೇನು ಅಂತ ಹೇಳಿದ್ರೆ ಅನಂಥ ಭಾಗಲಬ್ಧ ಸಂಖ್ಯೆಗಳು ಇದೆ ಈಗ ಯಾವ ಎರಡು ಭಾಗಲಬ್ಧ ಸಂಖ್ಯೆ ತೆಗೆದುಕೊಂಡು ನಾವು ಅದನ್ನು ಸಾಧಿಸಬೇಕು ಅಂತ ಅಂದ್ಕೊಂಡ್ರೆ ನಾವು ಸರಳ ಸಂಖ್ಯೆಗಳನ್ನು ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಈ ಒಂದು ಸಾಧನೆಯನ್ನು ಪ್ರಾರಂಭಿಸೋಣ ಮೊದಲಿಗೆ ಸೊನ್ನೆ ಮತ್ತು ಒಂದರ ಅಂತರದಲ್ಲಿ ಬರುವಂತಹ ಅಭಾಗಲಬ್ಧ ಸಂಖ್ಯೆಯನ್ನು ಮೊದಲಿಗೆ ನೋಡೋಣ ಈಗ ಸೊನ್ನೆ ಮತ್ತು ಒಂದರ ನಡುವೆ ಅಂತ ಹೇಳಿದಾಗ ನಮಗೆ ಅನೇಕ ಭಾಗಲಬ್ಧ ಸಂಖ್ಯೆಗಳು ನಮ್ಮ ಮನಸ್ಸಿಗೆ ಬರುತ್ತೆ ಅದು ಒಂದು ಬೈ ಎರಡು ಒಂದು ಬೈ ಮೂರು ಒಂದು ಬೈ ನಾಲ್ಕು ಒಂದು ಬೈ ಐದು ಇತ್ಯಾದಿ ಆಗಿರುತ್ತೆ ಈಗ ನೀವು ಅದರಲ್ಲಿ ಒಂದನ್ನು ತೆಗೆದುಕೊಂಡ್ರೆ ನಿಮಗೆ ಅತ್ಯಂತ ತಿಳಿದಿರುವಂತಹ ಒಂದು ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಈಗ ಒಂದು ಬಾಗಿಸು ಎರಡರ ವರ್ಗ ಮೂಲವನ್ನು ತೆಗೆದುಕೊಂಡಾಗ ನಿಮ್ಗಾಗಲೇ ಗೊತ್ತಿದೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಹಾಗಾಗಿ ಒಂದರಿಂದ ಆ ಅಭಾಗಲಬ್ಧ ಸಂಖ್ಯೆಯನ್ನ ಭಾಗಿಸಿದಾಗ ನಮಗೆ ದೊರೆಯುವಂಥದ್ದು ಅಭಾಗಲಬ್ಧ ಸಂಖ್ಯೆನೆ ಅಂತೇಳಿ ತಿಳಿದಿದೆ ಅದೇನು ಅಂತೇಳಿ ನಾವು ನೆನಪಿಸ್ಕೊಳ್ಳೋದಾದ್ರೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸ ಅಥವಾ ಗುಣಲಬ್ಧ ಅಥವಾ ಭಾಗಲಬ್ಧ ಒಂದು ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತೆ ಈಗ ನಾವಿಲ್ಲಿ ನೋಡಿದಾಗ ಒಂದು ಬೈ ರೂಟ್ ಎರಡನ್ನು ನಾವು ಅಂಶ ಮತ್ತು ಛೇದವನ್ನು ರೂಟ್ ಎರಡರಿಂದ ಉಣಿಸಿದಾಗ ನಮಗೆ ಈ ರೀತಿಯಾಗಿರೋ ದೊರೆಯುತ್ತೆ ರೂಟ್ ಎರಡು ಭಾಗಿಸು ಎರಡು ನಮಗೆ ರೂಟ್ ಎರಡರ ಬೆಲೆ ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಬಿಂದು ನಾಲ್ಕು ಒಂದು ನಾಲ್ಕು ಎರಡು ಒಂದು ಮೂರು ಐದು ಆರು ಇತ್ಯಾದಿ ಇದು ಪುನರಾವರ್ತನೆಯೂ ಆಗದಂತಹ ಹಾಗೂ ಅಂತ್ಯಗೊಳ್ಳದಂತಹ ದಶಮಾಂಶ ಅಂತ ನಿಮಗೀಗಾಗಲೇ ತಿಳಿದಿದೆ ಇದನ್ನು ನಾವು ಎರಡರಿಂದ ಭಾಗಿಸಿದಾಗ ಬರುವಂತಹ ಉತ್ತರ ಸಹ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಸೊನ್ನೆ ಬಿಂದು ಏಳು ಸೊನ್ನೆ ಏಳು ಒಂದು ಸೊನ್ನೆ ಆರು ಏಳು ಎಂಟು ಒಂದು ಒಂದು ಎಂಟು ಇತ್ಯಾದಿ ಇಲ್ಲಿ ಸೊನ್ನೆ ಬಿಂದು ಈಗ ನೀವು ಗಮನಿಸೋದಾದರೆ ಸೊನ್ನೆ ಬಿಂದು ಏಳು ಸೊನ್ನೆ ಬಿಂದು ಏಳು ನಮಗೆ ಗೊತ್ತು ಸೊನ್ನೆ ಮತ್ತು ಒಂದರ ನಡುವೆ ಬಂದೇ ಬರುತ್ತೆ ಅಂಥೇಳಿ ಹಾಗಾಗಿ ಒಂದು ಬೈ ರೂಟ್ ಎರಡೂ ಸಹ ಸೊನ್ನೆ ಮತ್ತು ಒಂದರ ನಡುವೆ ಇರುವಂತಹ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಈ ಒಂದು ಅಸಮ ಹೇಳಿಕೆಯಿಂದ ಪ್ರಾರಂಭಿಸಿ ನಾನೀಗ ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಒಂದಾದರೂ ಅಭಾಗಲಬ್ಧ ಸಂಖ್ಯೆ ಇರುತ್ತೆ ಅಂತೇಳಿ ಸಾಧಿಸ್ತಾ ಇದ್ದೀನಿ ಆಗ ನಮಗೆ ದೊರೆಯುವಂತಹ ಒಂದು ಕೊನೆಯ ವಾಕ್ಯ ಈ ರೀತಿಯಾಗಿರುತ್ತೆ ಆರ್ ಒನ್ ಮತ್ತು ಆರ್ ಟೂಗಳ ನಡುವೆ ಬರುವಂತಹ ಅಭಾಗಲಬ್ಧ ಸಂಖ್ಯೆ ಏನು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಾವೀಗ ಈ ಒಂದು ಅಸಮ ಹೇಳಿಕೆಯಿಂದ ಪ್ರಾರಂಭಿಸೋಣ ಈಗ ಸೊನ್ನೆ ಮತ್ತು ಒಂದು ಇದ್ದಂತಹ ಅಂತರವನ್ನು ನಾನು ಸೊನ್ನೆ ಮತ್ತು ಆರ್ ಟು ಮೈನಸ್ ಆರ್ ಒನ್ಗಳ ವ್ಯತ್ಯಾಸವನ್ನು ತೆಗೆದುಕೊಂಡು ಆ ಅಂತರವನ್ನು ನಾನು ಸೊನ್ನೆ ಮತ್ತು ಆರ್ ಟು ಮೈನಸ್ ಆರ್ ಒನ್ನರ ಆರ್ ಒನ್ಗಳ ವ್ಯತ್ಯಾಸದ ಅಂತರವನ್ನಾಗಿ ತೆಗೆದುಕೊಳ್ತೀನಿ ಅದಕ್ಕಾಗಿ ಈ ಒಂದು ಅಸಮ ಹೇಳಿಕೆಯಲ್ಲಿ ಮೂರು ಭಾಗಗಳಿದೆಯಲ್ವಾ ಈ ಮೂರು ಭಾಗಗಳನ್ನು ಆರ್ ಟು ಮೈನಸ್ ಆರ್ ಒನ್ನಿಂದ ಗುಣಿಸ್ತೇನೆ ಆರ್ ಟು ಮೈನಸ್ ಆರ್ ಒನ್ ಇಂಟು ಸೊನ್ನೆ ಒಂದು ಬೈ ಮತ್ತು ಸ್ವಲ್ಪ ಸರಿಯಾಗಿ ಬರ್ಕೊಳ್ಳೋಣ ಒಂದು ಒಂದು ಬೈ ರೂಟ್ ಎರಡು ಇಂಟು ಆರ್ ಟು ಮೈನಸ್ ಆರ್ ಒನ್ ಹಾಗೆ ಆರ್ ಟು ಮೈನಸ್ ಆರ್ ಒನ್ ಇಂಟು ಒಂದು ಈಗ ಸೊನ್ನೆಯಿಂದ ಯಾವುದನ್ನೇ ನಾವು ಗುಣಿಸಿದಾಗ ನಮಗೆ ದೊರೆಯುವಂಥದ್ದು ಸೊನ್ನೆ ಆಗಿರುತ್ತೆ ಹಾಗೆ ಒಂದು ಬೈ ರೂಟ್ ಎರಡು ಅನ್ನೋದೊಂದು ಅಭಾಗಲ್ದ ಸಂಖ್ಯೆ ಹಾಗೆ ಆರ್ ಟು ಮೈನಸ್ ಆರ್ ಒನ್ ಅನ್ನೋದೊಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಭಾಗಲಬ್ಧ ಮತ್ತು ಭಾಗಲಬ್ಧೆಯ ಸಂಖ್ಯೆಯ ಗುಣಲಬ್ಧ ಒಂದು ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತೆ ಅಂಥೇಳಿ ಈಗ ತಾನೇ ನಾವು ನೋಡಿದ್ದೇವೆ ಒನ್ ಬೈ ರೂಟ್ ಟು ಆರ್ ಟು ಮೈನಸ್ ಆರ್ ಒನ್ ಇಲ್ಲಿ ಯಾವುದೇ ಸಂಖ್ಯೆಯನ್ನು ಒಂದರಿಂದ ಗುಣಿಸಿದಾಗ ನಮಗೆ ಅದೇ ಸಂಖ್ಯೆ ದೊರಕುತ್ತೆ ಈಗ ನಾವು ಈ ಒಂದು ಹೇಳಿಕೆಯನ್ನು ಈ ಸ್ವರೂಪದಲ್ಲಿ ಪಡಿಬೇಕಾಗಿರುತ್ತೆ ಅದಕ್ಕಾಗಿ ಮತ್ತೆ ನಾನು ಈ ಒಂದು ಹೇಳಿಕೆಗೆ ಅಸಮ ಹೇಳಿಕೆಗೆ ಆರ್ ಒನ್ನ ಮೂರು ಭಾಗಕ್ಕೂ ಸಹ ಕೂಡ್ತೇನೆ ಆಗ ಈ ಅಸಮದಲ್ಲಿ ಯಾವುದೇ ರೀತಿಯ ಅಸಮದ ಒಂದು ಬೆಲೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ ಈಗ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಆರ್ ಒನ್ನ ಸೇರಿಸ್ತಾ ಇದ್ದೀನಿ ಆರ್ ಒನ್ ಪ್ಲಸ್ ಸೊನ್ನೆ R1 ಒನ್ ಪ್ಲಸ್ ಒಂದು ಬೈ ರೂಟ್ ಎರಡು ಇಂಟು ಆರ್ ಟು ಮೈನಸ್ ಆರ್ ಒನ್ ಮತ್ತು ಆರ್ ಒನ್ ಆರ್ ಒನ್ ಪ್ಲಸ್ ಆರ್ ಟು ಮೈನಸ್ ಆರ್ ಒನ್ ನೀವೀಗ ನೋಡಿದ್ರೆ ಸೊನ್ನೆಗೆ ನಾವು ಯಾವುದೇ ಸಂಖ್ಯೆಯನ್ನು ಕೂಡಿದಾಗ ನಮಗೆ ಆರ್ ಒನ್ ದೊರಕುತ್ತೆ ಮತ್ತು ಇಲ್ಲಿ ಆರ್ ಒನ್ ಮತ್ತು ಮೈನಸ್ ಆರ್ ಒನ್ ಇವೆರಡೂ ಸಹ ಕ್ಯಾನ್ಸಲ್ ಆಗ್ತವೆ ನಮಗೆ ಉಳಿಯುವಂಥದ್ದು ಆರ್ ಟು ಈಗ ಮಧ್ಯದ ಭಾಗದಲ್ಲಿ ನೀವು ನೋಡಿದ್ರೆ ನಮಗೆ ದೊರಕತಾ ಇರುವಂಥದ್ದು ಈಗ ನನಗೆ ಈ ದೊರೆತಿರುವಂತಹ ಜಾಗದಲ್ಲಿ ಇದನ್ನು ನಾನು ಸುಲಭವಾಗಿ ಬರೀಬೋದು ಆರ್ ಒನ್ ಭಾಗಲಬ್ಧ ಸಂಖ್ಯೆ ಹಾಗೂ ಆರ್ ಟು ಮತ್ತೊಂದು ಭಾಗಲಬ್ಧ ಸಂಖ್ಯೆ ಆರ್ ಒನ್ಗಿಂತ ಹೆಚ್ಚಾಗಿರುವಂಥದ್ದು ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ನಮಗೆ ದೊರಕ್ತಾ ಇರುವಂತಹ ಅಭಾಗಲಬ್ಧ ಸಂಖ್ಯೆ ಅಂದರೆ ಆರ್ ಒನ್ ಪ್ಲಸ್ ಒಂದು ಬೈ ರೂಟ್ ಎರಡು ಒಂದು ಬಾಗಿಸು ಎರಡರ ವರ್ಗ ಮೂಲ ಇಂಟು ಆರ್ ಟು ಮೈನಸ್ ಆರ್ ಒನ್ ಆಗಿದೆ ಇದರಿಂದ ನಮ್ಗೆ ಏನ್ ತಿಳಿದು ಬರ್ತಾ ಇದೆ ಅಂದ್ರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಕನಿಷ್ಠ ಒಂದಾದರೂ ಅಭಾಗಲಬ್ಧ ಸಂಖ್ಯೆ ಇದ್ದೇ ಇರುತ್ತೆ ಇದನ್ನ ಈಗ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ ಒಂದು ಮತ್ತು ಎರಡರ ನಡುವೆ ಇರುವಂತಹ ಒಂದು ಅಭಾಗಲಬ್ಧ ಸಂಖ್ಯೆ ಏನಿರಬಹುದು ಅಂತ ನೋಡೋದಾದ್ರೆ ಆರ್ ಒನ್ ನ ಬೆಲೆ ಒಂದು ಆಗಿದೆ ಆರ್ ಟೂ ನ ಬೆಲೆ ಎರಡು ಆಗಿದೆ ಈಗ ಇವುಗಳ ನಡುವೆ ಬರುವಂತದ್ದು ಒಂದು ಪ್ಲಸ್ ಒಂದು ಭಾಗಿಸು ರೂಟ್ ಎರಡು ಎರಡು ಮೈನಸ್ ಒಂದು ಅಂದರೆ ನಮಗೆ ದೊರಕ್ತಾ ಇರುವಂತಹ ಅಭಾಗಲಬ್ಧ ಸಂಖ್ಯೆ ಒಂದು ಬೈ ಸಾರಿ ಒಂದು ಪ್ಲಸ್ ಒಂದು ಭಾಗಿಸು ರೂಟ್ ಎರಡು ಎರಡರ ವರ್ಗ ಮೂಲ ದೊರೀತಾ ಇದೆ ಇದೊಂದು ಅಭಾಗಲ ಸಂಖ್ಯೆ ಅಂತ ಹೇಳಿ ನಿಮಗೀಗಾಗಲೇ ತಿಳಿದಿದೆ ಯಾಕೆಂದರೆ ಒಂದು ಬೈ ರೂಟ್ ಎರಡು ಅಂಥದ್ದು ಅಭಾಗಲ್ದ ಸಂಖ್ಯೆ ಈ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಒಂದು ಭಾಗಲಬ್ಧ ಸಂಖ್ಯೆಗೆ ಕೂಡಿದಾಗ ದೊರೆಯುವಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಈ ರೀತಿಯಾಗಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಕನಿಷ್ಠ ಒಂದಾದರೂ ಅಭಾಗಲಬ್ಧ ಸಂಖ್ಯೆ ಇದ್ದೇ ಇರುತ್ತದೆ ಅನ್ನುವಂತಹ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ